ಈ ಎಲ್ಲ ಡೆವಲಪ್ಮೆಂಟ್ಸ್ಗಳಿಂದ ಯಡಿಯೂರಪ್ಪನವ್ರಿಗೆ ಮಾತ್ರ ಟೆನ್ಷನ್ ಟೆನ್ಷನ್ ಟೆನ್ಷನ್. ಅದಕ್ಕೋಸ್ಕರ ಅವರು ದೆಹಲಿಗೂ ಬಂದಿಲ್ಲ. ಅರವಿಂದ್ ಲಿಂಬಾವಳಿ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಅವ್ರನ್ನ ಕಳಿಸಿದ್ದಾರೆ. ಬಟ್ ಅವ್ರು ಮಾತ್ರ ಬೆಂಗಳೂರಿನಲ್ಲೇ ಕುತ್ಕೊಂಡು ಫುಲ್ ಟೆನ್ಷನ್ನಲ್ಲಿದ್ದಾರೆ. ಬಿಜೆಪಿ ಸಾರ್ಥ ಯಡಿಯೂರಪ್ಪನವರಿಗೆ ಫುಲ್ ಟೆನ್ಷನ್ ಮೇಲೆ ಟೆನ್ಷನ್. ಬಿಜೆಪಿ ಹೈಕಮಾಂಡ್ನಿಂದ ಇನ್ನೂ ಕೂಡ ಅವರಿಗೆ ದೂರವಾಣಿ ಕರೆ ಬಂದಿಲ್ಲ. ಹಾಗಾಗಿ ಬೆಳ್ಳಂ ಬೆಳಗ್ಗೆ ಆಪ್ತರೊಂದಿಗೆ ಯಡಿಯೂರಪ್ಪನವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ BSY ನಿವಾಸಕ್ಕೆ ಕೆಲವು ಸ್ವಾಮೀಜಿಗಳು ಕೂಡ ಭೇಟಿ ನೀಡಿದ್ದಾರೆ. ಈಗಾಗಲೇ ಒಂದು ತಂಡ ನವದೆಹಲಿಯನ್ನು ತಲುಪಿದೆ. ಆ ತಂಡವನ್ನು ತಾವು ನೋಡ್ತಾ ಇದ್ರಿ. ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಅರವಿಂದ ಲಿಂಬಾವಳಿ ಸೇರಿದಂತೆ ನಾಯಕರೆಲ್ಲರೂ ದೆಹಲಿಗೆ ಹೋಗಿದ್ದಾರೆ. ಆಮೇಲೆ ಇವಾಗ ಬೆಳಿಗ್ಗೆ ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಅಮಿತ್ ಶಾ ಅವರನ್ನು ಭೇಟಿಯಾಗಿ ರಾಜ್ಯದ ಸ್ಥಿತಿಗತಿಗಳು ಹೇಗಿದೆ ಅಂತಕ್ಕಂಥದ್ದನ್ನು ವಿವರಣೆ ಕೊಡ್ತಾರೆ. ಅದಾದ ನಂತರ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೀತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಯಡಿಯೂರಪ್ಪನವರು ಕೂಡ ಇಲ್ಲಿ ಸಾಕಷ್ಟು ಟೆನ್ಷನ್ನಲ್ಲಿದ್ದಾರೆ. ಯಾವಾಗ ಕರೆ ಬರುತ್ತೋ ಅಂತ ಕಾಯ್ತಾ ಇದ್ದಾರೆ. ತುಂಬ ಆತರದಲ್ಲಿದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬಿಡೋದಕ್ಕೆ. ಅವ್ರ ನಿವಾಸಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದು ಭೇಟಿ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ. ಕೆಲವು ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನನ್ನ ಕೊಲೀಗ್ ಮಸೂದ್ BS ಯಡಿಯೂರಪ್ಪನವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಸೂದ್, ಯಡಿಯೂರಪ್ಪನವರ ಲೆಕ್ಕಾಚಾರ ಏನಾಗಿದೆ ಇವಾಗ? ಯಾರ್ಯಾರು ಬಂದು ಭೇಟಿಯಾದರೂ ಮುಂದಿನ ರಾಜಕೀಯ ತಂತ್ರಗಳೇನು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡಿದಾರಾ ಯಡಿಯೂರಪ್ಪನವ್ರು ಹೇಗೆ? ಅರವಿಂದ್, ನಿನ್ನೆನೂ ಕೂಡ ಸರಣಿ ಸಭೆಗಳನ್ನ ಯಡಿಯೂರಪ್ಪನವರು ಮಾಡಿದ್ರು, ಆದರೆ ಯಾವುದೂ ಕೂಡ ಪ್ರಯೋಜನ ಆಗಲಿಲ್ಲ. ಯಾಕೆಂತಂದ್ರೆ ಕೇಂದ್ರದ ನಾಯಕರು ಯಾವುದೇ ಸೂಚನೆ ಕೊಡದ ಹೊರತು ಯಡಿಯೂರಪ್ಪನವರು ಯಾವುದೇ ಪ್ರಕ್ರಿಯೆ ಆರಂಭ ಮಾಡಲಿಕ್ಕೆ ಆಗಲ್ಲ. ಇವತ್ತು 9:30 ರಾಜ್ಯದಿಂದ ಹೋಗಿರುವಂತಹ ಮುಖಂಡರ ನಿಯೋಗದ ಜೊತೆ ಅಮಿತ್ ಶಾ ಅವರು ಮಾತಾಡ್ತಾರೆ. ಅಮಿತ್ ಶಾ ಅವರಿಗೆ ಒಂದಷ್ಟು ಗೊಂದಲಗಳಿದ್ದಾವೆ ಅತೃಪ್ತ ಶಾಸಕರ ಸಂಬಂಧಪಟ್ಟಂತೆ. ಆ ಗೊಂದಲಗಳನ್ನು ಬಗೆಹರಿಸ್ತಾರೆ ರಾಜ್ಯದ ನಿಯೋಗ. ಜೊತೆಗೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ, ಸ್ಪೀಕರ್ ಯಾಕೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ತಿಲ್ಲ ಅಥವಾ ಅನರ್ಹತೆ ಕ್ರಮನೂ ತಗೋತಾ ಇಲ್ಲ, ಯಾಕೆ ವಿಳಂಬ ಧೋರಣೆ ಮಾಡ್ತಿದ್ದಾರೆ, ಈ ಎಲ್ಲ ಸ್ಥಿತಿಗತಿಗಳನ್ನು ಕೂಡ ಅಮಿತ್ ಶಾಗೆ ವರದಿ ಒಪ್ಪಿಸ್ತಾರೆ. ಜೊತೆಗೆ ಇವತ್ತು ಯಡಿಯೂರಪ್ಪನವರು ಇವತ್ತು ಕೂಡ ಕಾಯೋದೆ ಅವ್ರದ್ದು. ಯಾಕಂತಂದ್ರೆ ಅಮಿತ್ ಶಾ ಅವರು ಏನು ಡೈರೆಕ್ಷನ್ ಕೊಡಲಿಲ್ಲ ಅಂತಂದ್ರೆ ಇವತ್ತು ಕೂಡ ಇಡೀ ದಿನ ಶುಭಾಶಯಗಳನ್ನ ಸ್ವೀಕರಿಸುತ್ತಾ ಅವರು ಮನೆಯಲ್ಲೇ ಇರಬೇಕಾಗುತ್ತೆ. ಯಾವುದೇ ರೀತಿಯ ಕಾರ್ಯಚಟುವಟಿಕೆ ಕೂಡ ಆರಂಭ ಆಗುದಿಲ್ಲ. ನಿನ್ನೆ ಒಂದು ವೇಳೆ ಅಮಿತ್ ಶಾ ಅವರು ನಿನ್ನೆ ಸೂಚನೆ ಕೊಟ್ಟಿದ್ದರೆ ರಾಜ್ಯಪಾಲರ ಭೇಟಿ ಮಾಡ್ತಾ ಇದ್ರು, ಆದ್ರೆ ರಾಜ್ಯಪಾಲರ ಭೇಟಿಗೆ ಅಮಿತ್ ಶಾ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು. ಹಾಗಾಗಿ ಅಮಿತ್ ಶಾ ಅವರ ಗ್ರೀನ್ ಸಿಗ್ನಲ್ಗೆ ಯಡಿಯೂರಪ್ಪನವರು ವೆಯ್ಟ್ ಮಾಡ್ತಿದ್ದಾರೆ ಅರವಿಂದ್. ಓಕೆ, ಸೊ ಹಾಗಾಗಿ ಇವಾಗ ಒಂದು ತಂಡ ಏನು ನವದೆಹಲಿಯಲ್ಲಿ ಬೀಡುಬಿಟ್ಟಿದೆ, ಅವರ ಫೋನ್ಗೋಸ್ಕರ ಯಡಿಯೂರಪ್ಪನವ್ರು ಕಾಯ್ತಾ ಇದ್ದಾರೆ ಹಾಗಾದ್ರೆ. ಖಂಡಿತವಾಗಿಯೂ ಕೂಡ 4-5 ಪ್ರಮುಖ ನಾಯಕರೇ ಅಮಿತ್ ಶಾ ಅವರ ಭೇಟಿಗೆ ಹೋಗಿದ್ದಾರೆ. 9:30 to 10:00 ಸಭೆ ಮಾಡ್ತಾರೆ. ಅಲ್ಲಿ ಅಮಿತ್ ಶಾ ಅವರಿಗೆ ಅವರ ಗೊಂದಲಗಳೇನು, ರಾಜ್ಯದ ಸ್ಥಿತಿಗತಿಯೇನು ಎಲ್ಲವನ್ನು ಕೂಡ ವಿವರಣೆ ಕೊಡ್ತಾರೆ. ಮತ್ತೆ ಅಮಿತ್ ಶಾ ಅವರು ಏನು ಸೂಚನೆ ಕೊಡ್ತಾರೆ ಅದನ್ನು ಯಡಿಯೂರಪ್ಪನವರಿಗೆ ಅಲ್ಲೇ ದೆಹಲಿಯಲ್ಲಿ ಇದ್ದುಕೊಂಡೇ ಸಭೆ ಬಳಿಕ ಫೋನ್ ಮೂಲಕ ತಿಳಿಸ್ತಾರೆ. ಆ ನಂತರ ಯಡಿಯೂರಪ್ಪನವರು ಏನು ಆತಂಕಗೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಶಮನ ಕೂಡ ಆಗುವ ಸಾಧ್ಯತೆ ಇದೆ. ಆದರೆ ಸದ್ಯದವರಿಗೆ ಅಮಿತ್ ಶಾ ಅವರು ಏನು ಸೂಚನೆ ಕೊಡ್ತಾರೆ ಅಥವಾ ಸದ್ಯಕ್ಕೆ ರಾಜ್ಯಪಾಲರು ಭೇಟಿ ಮಾಡಿ ಅಥವಾ ಸ್ವಲ್ಪ ದಿನಗಳ ನಂತರ ಕಾಯಿರಿ ಅನ್ನುವಂಥ ಸೂಚನೆ ಕೊಡ್ತಾರೆ ಅನ್ನೋದು ಕುತೂಹಲ ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.